ಶಿವಪ್ಪ ಲೇ ಶಿವಪ್ಪ, ಈ ನಗರಕ್ಕೆ ನಾನೇ ನಾಯಕನೆಂದು ಮೆರೆಯುತ್ತಿದ್ದಾನಲ್ಲ, ಆ ನಿನ್ನ ಒಡ ಹುಟ್ಟಿದ ತಮ್ಮ ಆಕಾಶ. ನೀಯನೆಂದು ಗರ್ಜಿಸಿ ಈ ಬಡವರ ಬೆಂಬಲದಿಂದ ಆ ನಿನ್ನ ತಮ್ಮ ನಗರಕ್ಕೆ ನಾನೇ ನಾಯಕನೆಂದು ಮೆರೆಯುತ್ತಿದ್ದಾನಲ್ಲ ಆ ನಿನ್ನ ತಮ್ಮ. ಚಿಗುರು ಬಳ್ಳಿಯಂತಿರುವ ನಿನ್ನ ಸಂಸಾರವನ್ನು ಆದಷ್ಟು ಬೇಗ ನಿನ್ನ ತಮ್ಮನನ್ನು ಕೊಲೆಗೈದು ನಂತರ ನಿನ್ನ ಸರ್ವ ಆಸ್ತಿಯನ್ನು ನನ್ನಂತೆ ದಕ್ಕಿಸಿಕೊಳ್ಳಲಿಲ್ಲವೆಂದರೆ ನನ್ನ ಹೆಸರು 25 ಹಳ್ಳಿಯ ಏಕಾಏಕ ಸರ್ದಾರ ರಂಗೇಗೌಡನೇ. ಹೋದು ಲಕ್ಷ ಹೋದ ಆ ನಿನ್ನ ತಮ್ಮನಿಗೂ ನಿನಗೂ ಕದನ ಹಚ್ಚಿ ಆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನ್ನು ಬೇರೆ ಬೇರೆ ಮಾಡಿ ಅದನ್ನು ಮೆಚ್ಚಿ ನಾನು ನಗಲಿಲ್ಲವಂದರೆ ಮೇರೆ ನಾಮ್ ರಂಗೇಗೌಡ ನಹಿ. ಇದು ಅಷ್ಟೇ ಅಲ್ಲ, ನನ್ನ ಹಳೆಯ ಸ್ನೇಹಿತನೊಬ್ಬ ಬೆಂಕಿ ನನ್ನ ಫ್ಯಾಕ್ಟ್ರಿಯ ಪಾರ್ಟ್ ಅವನಿಗೂ ಕೂಡ ಹತ್ತು ಪೈಸೆ ಕೊಡದೆ ಅವನನ್ನು ಯಮನೋಕತೆ ಕಲಿಸಲೇಬೇಕು. ಇದೇ ಸುತ್ತು ಹಳ್ಳಿಯ ಜನರಿಗೆ ಕೊಡುತ್ತಿರುವುದು ನಾನು ಮೊದಲನೆಯ ತರ್ಕ. ಲೇ ಕಾರ್ಬರಿ, ಲೇ ಕಾರ್ಬರಿ, ಹೇರಿಯಪ್ಪ ಗಣ್ಯರ ಮಾರ್ತಿನ ಮುಂದಿನ ಕೆಲಸ ಬರಬರಿ. ಏ ಕತ್ತೆ, ಏನು ಮರಿಯ ಕತ್ತಿನ ಕತ್ತೆ? ಏನಿಲ್ರಿ ಗಣ್ಯರ, ಈ ತಿಂಗಳದ ಎಷ್ಟು ಹಣ ಬಂದೈತಂತ ಬರೆಯಕೋನ ಕತ್ತಿ ನೋಡ್ರಿ ಗಣ್ಯರ. ಅದು ಎಲ್ಲ ಇರಲಿ ಕಾರ್ಬರಿ, ತೋಟದ ಹೊಲದ ಕಬ್ಬಿನ ಬಿಲ್ಲು ಎಷ್ಟು ಬಂದಿದೆ ಅಂತ ಲೆಕ್ಕ ತೋರಿತು. ನೋಡ್ರಿ ಜನರ, 10,99,999 ರೂಪಾಯಿ ಬಂದೈತ್ ನೋಡ್ರಿ ಜನರ. ಅದೆಲ್ಲ ಇರಲಿ, ಎಲ್ಲ ಲೆಕ್ಕ ಪತ್ರವನ್ನು ಸರಿಯಾಗಿ ಮಾಡಿ ತಿಂಗಳಿಗೂ ಬಡ್ಡಿ ವಸೂಲಿ ಮಾಡಿ ಎಲ್ಲ ಲೆಕ್ಕ ಪತ್ರವನ್ನು ಸರಿಯಾಗಿ ತೋರಿಸಬೇಕಲೆ. ಆದ್ರಿಯಪ್ಪ ಧನ್ಯರ, ಈ ಕಾರ್ಬರ ಕೆಲಸ ಅಂದ್ರೆ ಏನ್ರಿ? ಬರೀದಂದ್ರೆ ಬರೀದು, ಹರಿದಂದ್ರೆ ಹರಿದು, ಸುತ್ತದು ಹತ್ತದಂದ್ರೆ ಹತ್ತದ್ರಿ. ಮತ್ತೆ ಈ ಕರಿ ಕೊಟ್ಟನ ಮೊದಕಿನ ಕೆಲಸ ಅಂದ್ರೆ ಏನ್ ತಿಳಿದ್ರಿ ನೀವು?
ಅಂದ್ರೆ ಹಚ್ಚುದು, ಚುಚ್ಚ ಅಂದ್ರೆ ಚುಚ್ಚು. ಏನೇ ಕಟ್ಟ ಬರುವ ಏನಿಲ್ಲ ರೇಡನೇರ ತುಂಬ ಸಮಾಸಿಗಳಲ್ಲಿ ಅದು ಎಲ್ಲ ಇರಲಿ ಕಾರ್ವರಿ. ತೋಟದ ಕಡೆ ಹೋಗಿ ತುಂಬಾ ದಿನಗಳಾಯಿತು, ಸ್ವಲ್ಪ ಸುತ್ತಾಡಿಕೊಂಡು ಬರೋಣ ಬಾ. ಆತ ರೇಜನೇರ ನಮಗೂ ಅಷ್ಟ ಬೇಕಾಗಿತ್ತು, ನಮ್ಮೂ ಒಂದಿತ್ತ, ಕುಂತ ಕುಂತ ಕಾಲ ಬೆಳೆದಂಗ ಆಗ್ಯಾವ. ಹಂಗಾದ್ರೆ ಹೋಗಿ ಬರೋಣ ಬರ್ರಲ್ಲ. ಹಳ್ಳಿ ಶ್ರೀ ಮಾಡ್ರಂಗ ಹೇಗೌಡರಿಗೆ ನಮಸ್ಕಾರ. ಬೆಂಕಿ ಒಂದು ಹಾಗೆ ಬಿಸಿನೆಸ್ ಹೇಗೆ ನಡೆಯುತ್ತದೆ? ನಿಮ್ಮಂತವರ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ ನೋಡ್ರಿ. ಹಾಗಾದರೆ ನೀನು ಬಂದ ಕೆಲಸವೇನು? ಗೌಡರಿ, ನಾವು ಕಟ್ಟಿಸುತ್ತಿರುವ ಸಕ್ಕರೆಯ ಗೌಡರಿಗೆ ಬಿಲ್ ಪಾಸ್ ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಆ ಬ್ಯಾಂಕ್ ಮ್ಯಾನೇಜರ್. ಅವನಲ್ಲಿ ಮಗ ನಮ್ಮ ಕೆಲಸಕ್ಕೆ ಆದ್ಯಯಾಗುತ್ತಿರುವನು. ಅದೇ ಗೌಡರಿ, ಸರಕಾರಿ ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ್ ಅಂತ. ಅವನಿಗೆ ಎಷ್ಟೊಂದು ಸಹನೆಯಿಂದ ಕೇಳಿಕೊಂಡು ಸರ್ ನಿಮಗೆ ಎಷ್ಟು ದುಡ್ಡು ಬೇಕು ತೆಗೆದುಕೊಳ್ಳಿ, ಆದರೆ ನಮ್ಮ ಕೆಲಸ ಸುಲಭವಾಗಬೇಕೆಂದು. ಆದರೆ ಅವನು ಏನಂದ ಗೊತ್ತಾ ನೋಡ್ರಿ? ಏನಂದನೇ ಹಾಲು ಕಾಣ ಮಗ, ಇನ್ನೊಂದು ಸಾರಿ ರಂಜೆ ಗಿಂಜೆ ಅಂತ ಬ್ಯಾಂಕ್ನಲ್ಲಿ ಕಾಲಿಟ್ಟರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಟ್ಟುವರೆಗೆ ಹಾಕಿಸಬೇಕಾಗುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ ನೋಡ್ರಿ. ಲೇಖರಿಯ ನಾವು ಲೇಖರಿಯ ನಾವು ಮಾಡುತ್ತಿರುವ ಕೆಲಸಕ್ಕೆ ಅಡ್ಡ ಆಗಿ ನಿಂತಿದ್ದಾನ ಬಟ್ಟಿ ಮಗ ಬ್ಯಾಂಕ್ ಮ್ಯಾನೇಜರ್. ಅವನು ಎಲ್ಲೇ ಇದ್ದರು ಎಳೆದುಕೊಂಡು ಬಂದಾಗಲೇ ಶ್ರೀರಂಗೇಗೌಡನ ಆತ್ಮಕ್ಕೆ ಶಾಂತಿ, ಇಲ್ಲವಾದರೆ ಮತ್ತ ತಿಳಿದೇಳುವುದು ಶಾಂತಿಯ ಕಿಡಿ. ಗೌಡ್ರೇಗಣ ಹೋಗಿ ತೆರೆದುಕೊಂಡು ಬರಲೆ. ಗೌಡ್ರೆ ಆಗದೆ ಗೌಡ್ರ, ಆ ಮಗ ತಾಯಿ ಕರ್ಬದಾಗಿದ್ರು ಅವನ ತಾಯಿ ಕರ್ಬ ಅಂತ ಹೇಳ್ಕೊಂಬತ್ರಿ ಮಗನ ಅವನ್ನ ನಮ್ಮ ನಿಮ್ಮ ಪಾಲ ಕಾಯಿಲ್ಕಂದ್ರ ಈ ಕರ್ಯಾಣ ತಿಳ್ಕೊಂಬಿರ್ರಿ ಸ್ವಲ್ಪ. ಬೆಂಕಿ ಬೆಂಕಿ, ಆ ಬ್ಯಾಂಕ್ ಮ್ಯಾನೇಜರ್ ಸುಮ್ಮನೆ ಸಹಿ ಮಾಡಿದರೆ ಸರಿ, ಇಲ್ಲವಾದರೆ ಅವನನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡುವುದು ಗ್ಯಾರಂಟಿ. ನೋಡಿರಿ, ಇದು ಒಂದು ಸಾರಿ ಸಹಜವಾಗಿ ಕೇಳೋಣ, ಅದಕ್ಕೆ ಒಪ್ಪಿ ಸಹಿ ಹಾಕಿದರೆ ಸರಿ, ಇಲ್ಲದಿದ್ದರೆ ಯಮಲೋಕದಲ್ಲಿ ಒಂದು ಸೀಟ್ ರಿಸರ್ವ್ ಆಗಿದೆ. ನಮಸ್ಕಾರ ಸೌರೇ.
ನಮಸ್ಕಾರ ಸಾಹೇಬರೇ, ನಿಮ್ಮದೇ ದಾರಿ ಕಾಯ್ತಾ ಇದ್ದೇನೆ. ಯಾಕೆ ಗೌಡ್ರೆ ನನ್ನ ಹತ್ತಿರ ಅಂತ ಏನು ಕೆಲಸ ಇದೆ ಗೌಡ್ರೆ? ಕೆಲಸವಿದ್ದಾಗ ತಾನೆ ನಿನ್ನನ್ನು ಇಲ್ಲಿಗೆ ಬರಬೇಕು ಮಿಸ್ಟರ್ ಪ್ರಶಾಂತ್. ಸಾಹೇಬರೇ, ನಾವು ಕಟ್ಟಿಸುತ್ತಿರುವ ಗೋಡಾವಳಿಗೆ ಬಿಲ್ ಪಾಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀರಂತ ನಿಮ್ಮ ಮಾತಿನ ಅರ್ಥ? ಓ, ಈ ವಿಷಯದ ಬಗ್ಗೆ ಕೇಳಲು ನನ್ನನ್ನು ಇಲ್ಲಿಗೆ ಕರೆಸಿದ್ದೀರಾ? ಹೌದು ಸಾಹೇಬರೇ, ನಿಮಗೆ ಎಷ್ಟು ದುಡ್ಡು ಬೇಕು ಕೇಳಿ, ನಾನು ಕೊಡುತ್ತೇನೆ. ಆದರೆ ನಿನಗೂ 50% ಕೊಡುತ್ತೇನೆ. ಓಕೆ ಗೌಡರೇ, ಹಾಗೆಲ್ಲ ಬಿಲ್ ಪಾಸ್ ಮಾಡಲಿಕ್ಕೆ ಬರುವುದಿಲ್ಲ, ಯಾಕೆಂದರೆ ನಿಮ್ಮ ಕಟ್ಟಡವನ್ನು ಇನ್ನೂ ಮುಗಿದಿಲ್ಲ. ಹಾಗಾಗಿ ಬಿಲ್ ಪಾಸ್ ಮಾಡಲಿಕ್ಕೆ ಸರ್ಕಾರ ಅನುಮತಿ ಇಲ್ಲ ಗೌಡ್ರಿ. ನಾ ಬರುತ್ತೇನೆ. ನಿಲ್ದುಕೋ. ಹಲೋ ಮಿಸ್ಟರ್ ಪ್ರಶಾಂತ, ನೀವಾಗಲೇ ಏಕೆ ನಡೆದುಕೊಂಡು ಹೋಗುತ್ತಿರುವಿರಿ? ನಿಮಗಾಗಿ ಮೇಲೊಂದು ಸೀಟ್ ರಿಸರ್ವೇಶನ್ ಆಗಿದೆ, ಅಲ್ಲಿ ನೋಡಿರಿ. ನಿಮ್ಮನ್ನು ಕರೆದೊಯ್ಯಲು ಯಮದೂತರು ಹೇಗೆ ಬರುತ್ತಿದ್ದಾರೆ? ಯಾಕೆ ಗೌಡ್ರೆ ನನ್ನನ್ನು ಎದುರಿಸುವ್ರಾ? ಮಿಸ್ಟರ್ ಪ್ರಶಾಂತ, ಸುಮ್ಮನೆ ಸೈ ಹಾಕಿದರೆ ನನಗೂ ಒಳ್ಳೇದು ನಿಮಗೂ ಒಳ್ಳೇದು, ಇಲ್ಲವಾದರೆ ಮತ್ತೆ ತಿಳಿದೆಳುವುದು ಶಾಂತಿ ಆಗಿದೆ. ಗೌಡರೇ, ಹಾಗೆ ನೀವು ಕಟ್ಟಿದ್ದು ಕೇವಲ 2 ಲಕ್ಷ ರೂಪಾಯಿ ಎತ್ತರದಷ್ಟು ಬಿಲ್ಡಿಂಗ್ ಮಾತ್ರ, ಇದಕ್ಕೆ ಹೇಗೆ ಬಿಲ್ ಪಾಸ್ ಮಾಡುದು ಹೇಳಿ ಕೊಡ್ರಿ. ಎಲ್ಲ ಕಟ್ಟಡ ಮುಗಿದ ಮೇಲೆ ನಾನೆ ಸಹಾಯಕ್ಕೆ ಚೆಕ್ ಬರೆದು ಕಳಿಸುತ್ತೇನೆ. ಪ್ರಶಾಂತ, ಈಗಲೇ ಎಲ್ಲ ಬ್ಯಾಟ್ರಿ ಕೆಲಸ ಮುಗಿದಿದೆ ಅಂತ ಸೈ ಹಾಕು. ನಿನಗೆ 50% ಕೊಡುತ್ತೇನೆ. ಗೌಡರೇ, ನಿಮ್ಮ ಹಣಕ್ಕೆ ಆಸೆ ಪಟ್ಟು ಕಾಗದ ಮೇಲೆ ಸಹಿ ಹಾಕಿದರೆ ಮೇಲಾಧಿಕಾರಿಗಳು ನನ್ನ ತೆಗೆದುಹಾಕುತ್ತಾರೆ. ನೋಡಿ, ಎಲ್ಲ ಕೆಲಸ ಮುಗಿದ ನಂತರ ಬಂದು ಹೇಳಿ, ಚೆಕ್ ಬರೆದು ಕಳಿಸುತ್ತೇನೆ. ಇದಕ್ಕೂ ಮೀರಿ ಕೆಣಕಲು ಬಂದರೆ ತಾಯಿಯವರಿಗೂ ಕಂಬಿ ಎನಿಸಬೇಕಾಗುತ್ತದೆ. ಬಿ ಕೇರ್ಫುಲ್. ಹಾಗಾದರೆ ನೀನು ಸೈ ಹಾಕುವುದಂತ ನಿನ್ನ ಮಾತಿನ ಅರ್ಥ? ಗೌಡರೇ, ಸರ್ಕಾರ ತುತ್ತ ಅನ್ನ ತಿನ್ನುತ್ತೇನೆ ಅಂದ ಮೇಲೆ ಸತ್ಯ ಸತ್ಯದಂತೆ ಹೋಗುತ್ತೇನೆ. ಗೌಡರೇ, ಈ ಕೆಲಸಕ್ಕೆ ನನ್ನನ್ನು ಮರಳು ಮಾಡಿ ಸೈ ಹಾಕಿಸಿಕೊಳ್ಳುತ್ತೇನೆ ಎಂದು ಕನಸು ಕಾಣಬೇಡಿ. ಮಿಸ್ಟರ್ ರಂಗೇಗೌಡ, ಮಿಸ್ಟರ್ ಬೆಂಕಿ, ಮಿಸ್ಟರ್ ಪ್ರಶಾಂತ್, ಸುಮ್ಮನೆ ಸೈ ಹಾಕಿ ಪ್ರಾಣ ಉಳಿಸಿಕೋ. ಸತ್ತು ಸ್ವರ್ಗಕ್ಕೆ ಹೋಗಬೇಡ. ಕಣ್ಣೇ ಹಾಕಿ ಕಟ್ಟಿಕ್ಕಿದ್ರೆ ಹರ್ಕಣ್ಣನಗೌಡ, ಸುಮ್ಮನೆ ಬಿಟ್ಟು ಬಿಡು. ನನ್ನ ಸರ್ಕಾರದವರಿಗೂ ಈ ವಿಷಯ ಗೊತ್ತಾದರೆ ನೀವು ಒಬ್ಬೊಬ್ರು ಒಂದೊಂದು ಜೈಲಿನಲ್ಲಿ ತಾಯಿಯವರಿಗೂ ಕಂಬಿ ಎಣಿಸಬೇಕಾಗುತ್ತದೆ. ಬಿಟ್ಟು ಬಿಡು ನನ್ನನ್ನು. ಬಿಟ್ಟು ಬಿಡಬೇಕಾ? ಬಿಡಬೇಕೆಂದು ಈ ಕೆಲಸಕ್ಕೆ ಕೈ ಹಾಕಿದರೆ ಮಿಸ್ಟರ್ ಪ್ರಶಾಂತ, ಇವತ್ತು ನಿನ್ನ ಸಾವಿನ ಬುದ್ಧಿ ನನ್ನ ಅಂಗೈಯಲ್ಲಿದೆ. ಬುದ್ಧಿಯನ್ನು ಉಚ್ಚಿ ಊಟ ಮಾಡಬೇಕಾ ಅಥವಾ ಕೆಳಗಡೆ ತಳ್ಳಬೇಕಾ ಅನ್ನುವ ನಿರ್ಧಾರ ನಿನ್ನ ಕೈಯಲ್ಲಿದೆ. ಅಲ್ಲಿವರೆಗೂ ಸ್ವಲ್ಪ ಕುಳಿತುಕೊಂಡು ಎಂಜಾಯ್ ಮಾಡುತ್ತೇನೆ. ಕಾರ್ಬಾರಿ, ಒಳಗಡೆ ಇರುವ ವಿಸ್ಕಿ ಬಾಟಿಯನ್ನು ತೆಗೆದುಕೊಂಡು ಹಾಗೆ ಆ ಡಾನ್ಸರ್ ಕರೆದುಕೊಂಡು ಬಾ.